ಅವರತ್ರವ್ರೆ ನಮಸ್ತೆ. ಪ್ರತಾಪ್ ರೆಡ್ಡಿ ಅಂತೇಳಿ, ಒಂದು ಅರಳಿ ಮರ, ದೊಡ್ಡದು, ಒಂದು 15-20 ವರ್ಷ ಹಳೇದು ಮರ, ತುಂಬ ಚೆನ್ನಾಗಿದೆ, ಚಿಗುರೊಡ್ತಿದೆ, ಎಲ್ಲ ಬರ್ತಿದೆ, ಬಟ್ ಇದ್ದಕ್ಕಿದ್ದಂಗೆ ಯಾಕೋ ಒಣಗೋಗ್ತಿದೆ. ಇದಕ್ಕೇನು ಮಾಡ್ಬೋದಂತ ಒಂಚೂರು ಪರಿಹಾರ ಹೇಳಿ ಅವರತ್ರ ಅವರೇ. ಬುಡದ ಹತ್ರ ಕಾಂಕ್ರೀಟ್ ಎಲ್ಲ ತೆಗೆದು ಸ್ವಲ್ಪ ಸಡಿಲ ಮಾಡಿ ಬೆಲ್ಲ 3 ಕಿಲೋ, ಉಪ್ಪು ಕಲ್ಲುಪ್ಪು ಲೋ ಕ್ವಾಲಿಟಿ ಬೆಲ್ಲ ತೊಗೊಂಡ್ರು ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಬುಡದಲ್ಲಿ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡು. ಒಂದು 3 ಬಕೆಟ್ ನೀರಲ್ಲಿ ಚೆನ್ನಾಗಿ ಕಲಸು. ಕಲಸಿಬಿಟ್ಟು ಅರಳಿ ಮರದ ಬುಡಕ್ಕೆ ಹಾಕಿ ಸುಮಾರೊಂದು 28-48 ದಿನದೊಳಗಡೆ ಚಿಗುರ್ಕೊಳ್ಳುತ್ತೆ ಬದುಕೋದಾದರೆ, ಇಲ್ಲಾಂದರೆ ನೋಡೋಣ ಏನಾಗಿದೆ ಅಂತ. ಪ್ರಾಣಿ ಪಕ್ಷಿಗಳಿಗಿದ್ದಂಗೆ ಮರಗಳಿಗೂ ಸಾವು ಅನ್ನೋದಿರುತ್ತೆ. ಹುಟ್ಟಿರೋದೆಲ್ಲ ಈ ಜಗತ್ತಲ್ಲಿ ಸಾಯಲೇಬೇಕು. ಹಂಗೇನಾದರೂ ಪ್ರಾಕೃತಿಕವಾದ ಮರಣ ಆದರೆ ನಾವೇನು ಮಾಡೋಕ್ಕಾಗಲ್ಲ, ನೋಡೋಣ. ಹತ್ರ ಅವರೇ, ಒಂದು ಕೇಳಬೇಕಾಗಿತ್ತು ನಿಮ್ಮ ಹತ್ರ. ಆ್ಯಕ್ಚುಲಿ ಈ ಅರಳಿ ಮರ ಬಂದು ಮನೆ ಮುಂದೆ ಇರಬಾರ್ದು, ಅದ್ರ ಮನೆ ನೆರಳು, ಆ ಮರದ ನೆರಳು ಮನೆ ಮೇಲೆ ಬಿದ್ದರೆ ಆ ಮನೆ ಉದ್ಧಾರ ಆಗಲ್ಲ, ಹಂಗೆ ಹಿಂಗೆ ಅಂತ ಯಾರೋ ಹೇಳಿದ್ರು. ಆ್ಯಕ್ಚುಲಿ ಮಧ್ಯಾಹ್ನ ನಿಮ್ಮನ್ನು ಕೇಳೋಕ್ಕಿಂತ ಮುಂಚೆ ಯಾರೋ ಒಬ್ಬರು ವಯಸ್ಸಾದವರು, ಒಂದು 70 ವರ್ಷ ಏಜ್ ಆಗಿರೋರನ್ನ, ಈ ಥರ ಏನು ಈ ಥರ ಮರ ಒಣಗೋಗ್ತಿದೆ ತಾತ, ಈ ಥರ ಹಿಂಗಿದೆ ಪರಿಸ್ಥಿತಿ, ಏನು ಮಾಡ್ಬೋದು ಅಂತ ಕೇಳಿದ್ಕೆ ಅವ್ರು ಇದ್ಕೊಂಡು, ಇಲ್ಲ ಅದನ್ನು ವಯಸ್ಸಾಗಿದ್ರೆ ಹೋಗ್ಬಿಡುತ್ತದು, ಏನು ಮಾಡೋಕ್ಕಾಗಲ್ಲ, ಬಟ್ ಅದು ಇಲ್ಲದೆ ಇರೋದೇ ಒಳ್ಳೇದಪ್ಪ, ಇಲ್ಲಿರೋ ಆ ಸುತ್ತಮುತ್ತ ಮನೆಗಳಿಗೇನೆ, ಅದ್ರ ನೆರಳು ಮನೆ ಮೇಲೆ ಬಿದ್ದರೆ ಅದು ಮನೆಗಳು ಉದ್ಧಾರ ಆಗಲ್ಲ, ಹಂಗೆ ಹಿಂಗೆ ಅಂತ ಏನು ಹೇಳಿದ್ರು. ಹೌದು ಸರ್, ಅದು ನಿಜಾನ? ಒಂದು ಕೆಲಸ ಮಾಡು, ಆ ಪಾಪಿ ಹೇಳಿರೋ ಮಾತು ನಿಜ ಅನ್ಸಿದ್ರೆ ಅರಳಿ ಮನೆ ಹತ್ರ ಮನೆ ಇದ್ರೆ ಅರಳಿ ಮರ ತೆಗೆಯೋಬ್ರಲ್ಲಿ ನಿನ್ನ ಮನೆನೇ ತೆಗೆದಾಕ್ಬಿಡು. ಅರ್ಥ ಆಯ್ತಾ? ಎಂಥ ಜನ ಇದ್ದಾರೋ, ಅರಳಿ ಮರದ ಹತ್ರ ಮನೆ ಇರಬಾರ್ದು. ಅರೆ, ಹೈಯೆಸ್ಟ್ ಆಕ್ಸಿಜನ್ ಗಿವಿಂಗ್, ಲೈಫ್ ಗಿವಿಂಗ್ ಪ್ಲ್ಯಾಂಟ್ ಅದು. ಯಾವ ಶಾಸ್ತ್ರಗಳು ಹೇಳಿಲ್ಲ, ಗೀತೆಯ ಅತ್ಯಂತ ಶ್ರೇಷ್ಠ ಪುರುಷೋತ್ತಮ ಯೋಗದ ಮೊದಲ ಅಧ್ಯಾಯದ ಮೊದಲ ಶ್ಲೋಕದ ಅರ್ಥನೇ ಅರಳಿ ಮರದಿಂದ ಬರುತ್ತೋ. ಅಶ್ವತ್ಥಮೇನಂ ಸುವಿರೂಢ ಮೂಲಂ ಊರ್ಧ್ವಮೂಲಂ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ, ಇಂಥವರೆಲ್ಲ ಹೇಳಿ ಹೇಳಿ ಎಷ್ಟೋ ಜನ ಹುಣಸೆ ಮರ ಅರಳಿ ಮರ ಅಂತ ತೆಗೆದು ಪಾಪ ಕಟ್ಕೊಂಡಿದ್ದಾರಲ್ಲೋ. ನೀನು ಸರಿ, 6 ಕೊಟ್ರೆ ಅತ್ತ ಕಡೆ, 3 ಕೊಟ್ರೆ ಸೊಸೆ ಕೊಡೆ ಅನ್ನೋ ಥರ ನೀನು ಅವನು ಹೇಳಿದ್ರೆ ಅವನ ಮಾತು ತೂ, ನಿಂದು ಒಂದು ಜನ್ಮನ ಈ ರೀತಿ ಅವ್ರು ನಂಬೋದು ಇವ್ರು ನಂಬೋದು, ಯಾರೋ 70 ವರ್ಷದ ಮುದುಕ ಹೇಳ್ದ ಅಂತೆ. ಯಾರು ಹೇಳಿದ್ರೆ ಏನು ತಪ್ಪು ತಪ್ಪೇ ಅದು. ಹೋಗಲ್ಲೇ, ಇನ್ನೊಂದ್ಸಲ ಅವ್ರ ಹತ್ರ ಜೊತೆ ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ, ಕಮ್ಯುನಿಕೇಷನ್ ಮಾಡೋಕ್ಕೂ ಅರ್ಹ ಅಲ್ಲ ನೀನು, ನಿನ್ನ ಬ್ಲ್ಯಾಕ್ ಮಾಡ್ತೀನಿ, ಈ ಸಂಭಾಷಣೆಯನ್ನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ.